ಈಗಾಲ್ರೆಡಿ ಹಲವು ವಿಚಾರಗಳಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ ಅದರಲ್ಲೂ ಕೂಡ ಈ ಮೀಸಲಾತಿ ವಿಚಾರ ಇದೆಯಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಮೀಸಲಾತಿಯ ವಿಚಾರ ನಿರ್ಣಾಯಕ ಹಂತ ತಲುಪಿದೆ ಪಂಚಮಸಾಲಿ ಮೀಸಲಾತಿ ಫೈಟ್ ಪಂಚಮಸಾಲಿ ಮೀಸಲಾತಿ ಘೋಷಣೆಗೆ ಇವತ್ತೇ ಡೆಡ್ಲೈನ್ ಮುಖ್ಯಮಂತ್ರಿಗಳೇ ಸಮಯವನ್ನ ಕೇಳಿದಂತ ಡೆಡ್ಲೈನ್ ಇವತ್ತಿಗೆ ಮುಕ್ತಾಯ ಆಗಿದೆ ಪಂಚಮಸಾಲಿ ಸಮುದಾಯಕ್ಕೆ ಸಿಹಿ ಸುದ್ದಿ ಸಿಗುತ್ತಾ ಇಲ್ಲ ಕಹಿ ಸುದ್ದಿ ಏನಾದರೂ ನೀಡುತ್ತಾರಾ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರಾ ಸಿಎಂ ಬೊಮ್ಮಾಯಿ ಉಳಿಸ್ಕೊಂಡಿಲ್ಲ ಅಂದ್ರೆ ಮಾತು ತಪ್ಪಿದಂಗ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಮೀಸಲಾತಿ ವಿಚಾರ ನಿರ್ಣಾಯಕ ಹಂತದಲ್ಲಿದೆ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಫೈಟ್ ಹೋರಾಟ ಎಲ್ಲವೂ ಕೂಡ ಈಗ ಆಲ್ರೆಡಿ ಈ ಹಿಂದೆ ಪಂಚಮಸಾಲಿ ಸಮುದಾಯ ನೀಡಿದಂತ ಡೆಡ್ಲೈನ್ ಮುಗಿದೋಗಿತ್ತು ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುವಂತ ಆಲೋಚನೆಯಲ್ಲಿ ಕೂಡ ಹೋರಾಟಗಾರರು ಪ್ರತಿಭಟನಾಕಾರರು ಇದ್ದರು ಆಗ ರಾಜ್ಯ ಸರ್ಕಾರ ಮತ್ತೆ ಸಮಯವನ್ನ ತೆಗೆದುಕೊಂಡಿತ್ತು ಸಂಜೆ ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಸಲಾತಿ ಸಭೆ ನಡೆಯುತ್ತೆ ಸುವರ್ಣ ಸೌಧದಲ್ಲಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಮಧ್ಯದಲ್ಲಿ ಒಂದು 2-3 ದಿನಗಳ ಹಿಂದೆ ಸಿಎಂ ಡೆಲ್ಲಿಗೆ ಹೋಗಿ ಬಂದಾಗಲೂ ಕೂಡ ವರಿಷ್ಠರ ಜೊತೆ ನಾನು ಈ ಮೀಸಲಾತಿ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರು ಪಂಚಮಸಾಲಿ ಒಕ್ಕಲಿಗರ ಮೀಸಲಾತಿ ವಿಚಾರ ಪ್ರಸ್ತಾಪಿಸುವಂತ ಸಾಧ್ಯತೆ ಇದೆ ಕ್ಯಾಬಿನೆಟ್ ನಲ್ಲಿ ಮೀಸಲಾತಿ ವಿಚಾರ ನಿರ್ಧಾರ ಆಗುತ್ತಾ ಬೆಳಗಾವಿಯತ್ತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಚಿತ್ತ ಇದೆ ಒಂದು ಕಡೆ ಇವತ್ತು ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಆಗಮಿಸ್ತಾ ಇದ್ದಾರೆ ತಡರಾತ್ರಿ ದಿಢೀರ್ ತುರ್ತು ಸಭೆಯನ್ನ ನಡೆಸಿದ್ದಾರೆ ಪಂಚಮಸಾಲಿ ಮುಖಂಡರು ಒಂದು ವೇಳೆ ಏನಾದರೂ ಮೀಸಲಾತಿ ಘೋಷಣೆ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹೋರಾಟಕ್ಕೆ ಪಂಚಮಸಾಲಿ ಸಮುದಾಯ ಸಿದ್ಧತೆ ಮಾಡಿಕೊಳ್ಳುತ್ತೆ ಗೊತ್ತಿಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಕೂಡ ಮುಜುಗರ ಆಗದ ರೀತಿಯಲ್ಲಿ ಈಗ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ ಒಂದು ಕಡೆ ಅದರ ಜವಾಬ್ದಾರಿಯನ್ನು ಈಗ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಆ ಜವಾಬ್ದಾರಿ ಆ ಉಸ್ತುವಾರಿ ಕೂಡ ರಾಜ್ಯ ಸರ್ಕಾರದ ಮೇಲಿದೆ ಇನ್ನೊಂದು ಕಡೆ ಈಗ ಡೆಡ್ಲೈನ್ ಕೂಡ ಅಂತ್ಯ ಆಗಿದೆ ಪಂಚಮಸಾಲಿ ಮೀಸಲಾತಿ ಫೈಟ್ ನ ಡೆಡ್ಲೈನ್ ಮೀಸಲಾತಿ ಘೋಷಣೆ ಆಗದೇ ಇದ್ರೆ ಮುಂದಿನ ಹೋರಾಟ ಹೇಗಿರಬೇಕು ಅನ್ನೋದರ ಕುರಿತು ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ ಪಂಚಮಸಾಲಿ ಸಮುದಾಯದವರು